ಇದಕ್ಕೆ ನಮ್ಮ ಶಕ್ತಿ ಜಾಸ್ತಿ ಬೆಳೆಸ್ಕೋಬೇಕು. ಯಾರು ನಮಗೆ ಇದನ್ನು ತೊಂದರೆಗಳು ಕೊಡ್ತಾರೋ ನಾವು ಇದನ್ನು ರಕ್ಷಣೆ ಮಾಡ್ಕೋಬೇಕು. ಇದು ಹೇಳಿ ತಪ್ಪೇನಪ್ಪ, ನೀವು ಹೇಳಿ ನೋಡೋಣ. ನಮ್ಗೆ ಹೊಡೆದ್ರೆ ನೀವು ನಾವಾಗ ನಾವು ಹೊಡೆಯೋದು ಬೇಡ, ನಮ್ಗೆ ಹೊಡೆದ್ರೆ ನಾವು ಬಿಡೋದು ಬೇಡ. ಫೇಸ್ ವಿತ್ ದಿ ಸೇಮ್ ಸ್ಟಿಕ್. ನಮ್ಮ ಹಿರಿಯರು ಇದನ್ನು ಹೇಳಿದ್ದಾರೆ, ಹೊಡೆದ್ರೆ ವಾಪಸ್ ಹೊಡೀರಿ, ಹೊಡೀರಿ ಬರೀ ಸಂಸ್ಕೃತಿ ಈಶ್ವರಕ್ಕೆ ಬಂದು ಯಾರದು ಹರಿಪ್ರಸಾದ್. ಅದಕ್ಕೋಸ್ಕರ ಅವ್ರನ್ನ ಇಂಥದ್ದೊಂದು ಪದ ಬಳಸ್ತಾ ಇದ್ದೇನೆ. ಹಾಂ, ಏನೋ ಇಲ್ಲ ಅದಲ್ಲ ಅದಲ್ಲ ಅದು ಅಲ್ಲ, ಇಂಥದ್ದೊಂದು ಪದ ಹೇಳೋಕ್ಕೂ ಬರಲ್ಲ ನಮಗದು. ಬಂದೆ ಜೋಕರ್ ಯಾರು ನಮಗೆ ನೀವಾಗ ನೀವು ಹೊಡಿಯೋಕೆ ಹೋಗ್ಬೇಡಿ. ನಿಮಗೂ ಹೊಡೆದ್ರೆ ವಾಪಸ್ ಹೊಡಿಬೇಕು. ಇದು ನಾನು ಹೇಳಿದ್ದಲ್ಲ, ನಮ್ಮ ಹಿರಿಯರು ಹೇಳಿದ್ದಾರೆ. ಫೇಸ್ ವಿತ್ ದಿ ಸೇಮ್ ಸ್ಟಿಕ್ ಅಂತ ಹೇಳಿದೆ. ಅದಕ್ಕೋಸ್ಕರ ಹೊಡೀರಿ ಬರೀ ಇದೇ ಸಂಸ್ಕೃತಿ. ಅದಕ್ಕೋಸ್ಕರ ಜೋಕರ್ ಅಂತ ಹೆಸರು ಇಟ್ಕೊಳ್ಳಿ ನೀವು. ಇದು ಒಂದು ಇದು ಯಾವ ನೀವು ಪತ್ರಕರ್ತರು ನಾನು ಯಾಕೆ ಇಲ್ಲಿ ಹಿಡಿತಾ ಇದ್ದೀನಿ ಅಂತಂದರೆ, ನೀವು ಪ್ರಶ್ನೆ ಕೇಳಿ, ಇಕ್ಕಟ್ಟಿನ ಪ್ರಶ್ನೆಗೆ ಕೇಳಿ, ನಾನು ಉತ್ತರ ಕೊಡೋ ಶಕ್ತಿ ಭಗವಂತ ನನಗೆ ಕೊಟ್ಟೇನೆ. ಇವತ್ತಿನ ತನಕ ಯಾರೂ ನನಗೆ ತೊಂದರೆ ಕೊಟ್ಟಿಲ್ಲ. ನನಗೆ ಬಿ ಪಿ ಶುಗರ್ ಇಲ್ಲ. ನನ್ನ ಸುದ್ದಿ ಯಾರು ಬರ್ತಾರೋ ಅವ್ರಿಗೆ ಬಿ ಪಿ ಶುಗರ್ ಬರುತ್ತೆ, ನನಗಿಲ್ಲ. ಯಾಕಿಲ್ಲ, ನಾನೆಲ್ಲೂ ಸ್ವಾಭಾವಿಕ ತಪ್ಪು ಮಾಡೋಕೆ ಹೋಗಲ್ಲ. ನರೇಂದ್ರ ಮಾತಾಡ್ತಾ ಅವರು ಇನ್ನೊಂದು ಟ್ವೀಟ್ ಏನು ಮಾಡಿದ್ದಾರೆ ಅಂದರೆ, ನರೇಂದ್ರ ಮೋದಿಯವರು ಅವ್ರ ಹೆಸರನ್ನ ಶೌಚಾಲಯಕ್ಕೆ ಇಡಬೇಕಂತೆ, ಸುಲಭ ಶೌಚಾಲಯಕ್ಕೆ. ಇಡೀ ಪ್ರಪಂಚದಲ್ಲಿ ನರೇಂದ್ರ ಮೋದಿನ ಜನ ಮೆಚ್ಚುತ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಈ ವ್ಯಕ್ತಿ ಜೋಕರ್ ಅಂತ ಕರೆದಂಥವ್ರಿಗೆ ನರೇಂದ್ರ ಮೋದಿ ಅವ್ರಿಗೆ ಸುಲಭ ಶೌಚಾಲಯಕ್ಕೆ ಅವ್ರ ಹೆಸರು ಇಡೆ ಅಂತ, ಇದು ಸರಿ? ನಾನು ನೀವೇ ಪ್ರಶ್ನೆ ಕೇಳಿ. ಹರಿಪ್ರಸಾದ್ ಕೇಳ್ತಿರಂತ ನರೇಂದ್ರ ಮೋದಿ ಅಂತ ವ್ಯಕ್ತಿಗೆ ಅವ್ರು ಬಳಸಿರೋಂಥ ಪದ ನನ್ನ ಬಗ್ಗೆ ಬೆಳೆದದ್ದು. ನ್ಯಾಯ ಅನ್ನೋದು ನಂದೇನು ಅಭ್ಯಂತ, ಅದೇ ನ್ಯಾಯ ಅಂದರೆ ನನಗೆ ಈ ಎರಡೂ ಪದಗಳನ್ನು ನಾನು ವಿಧಾನಸೌಧದ ಕೆಳಗೆ ಇಳಿಯೋಂಥ ಸಂದರ್ಭದಲ್ಲಿ ಇದನ್ನು ಈಗ ಬಳಸಿದ್ದಾರೆ ನನಗೆ ಗೊತ್ತಿರಲಿಲ್ಲ. ನಾನು ಮೊದಲನೇದು ಹೇಳ್ದನಲ್ಲ, ಹೊಡಿ ಬಡಿ ಸಂಸ್ಕೃತಿ ಈಶ್ವರಪ್ಪನವ್ರದ್ದು. ನಾನು ಏನು ನಮ್ಮ ಕಾರ್ಯಕರ್ತರ ಮುಂದೆ ಇಟ್ಟೆ ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಸರಿ ತಪ್ಪು ನೀವು ತೀರ್ಮಾನ ಮಾಡಿ. ನಾನು ಹೇಳಿಲ್ಲ ಹೊಡಿ ಬಡೀರಿ ಅಂತ, ನಿಮ್ಗೆ ಅವತ್ತು ಶಕ್ತಿ ಇರಲಿಲ್ಲ. ಅವಾಗ ಏನು ಹೇಳಿದ್ರಿ, ಬಿ ಕಾಮ್ ಅಟ್ ಆಲ್ ಕಾಸ್ಟ್ ನಮ್ಗೆ ಹಿರಿಯರು ಹೇಳಿದ್ದಾರೆ.